ಇನ್ನೆಂದಿಗೆ ವೋಟ್ ಹಾಕಬೇಕು ನಾವು ಅವರಿಗೆ? ನಾವು ಹಾಕೋದೇ ಯೋಗೇಶ್ಗೆ. ಯೋಗೇಶ್ ಗೆಲ್ತಾರೆ ಏನೋ ಮಾಡ್ಸ್ಕವ. ನಾನು ಹೇಳೋದು ಇಷ್ಟೇನೆ, ಬಿಡ್ ಜಾಕ್ ರೆಡಿ ಮಾಡ್ತಿಲ್ಲ ನೀನು ಮುಖ್ಯಮಂತ್ರಿ ಆಗಿ ಅಲ್ವಾ? ನಿಮ್ಮಪ್ಪ ಪ್ರಧಾನಿ ಆಗಿ ಏರ್ಪೋರ್ಟ್ ಆಯ್ತಾಯ್ತು, ಅಲ್ಲಿ ಬಿಡ್ದಿಲ್ಲ. ಏರ್ಪೋರ್ಟ್ ಆಗಿ ನಾವೆಲ್ಲ ಬದುಕುವ, ಏರ್ಪೋರ್ಟ್ ತಗೋ ದೇವನಹಳ್ಳಿಗೆ ಆಗ್ತೆ. ಏನು ಮಾಡಿ, ಯಾರ್ದು ತೊಂದರೆ ಆಗುತ್ತೆ? ನಮಗೆ ತಾನೇ. ಇವನು ಪ್ರಧಾನಿನೇ, ಇವತ್ತು ನಮ್ಮನೆ ಹಾಳಾಗೋಯ್ತಲ್ಲ ಎಲ್ಲ ಇಲ್ಲಿ ಕಡೆ ರೂಟಲ್ಲಿ. ನಾನು ಹೇಳೋದು ಒಂದು ಮಾತು ಬೇಜಾರು ಮಾಡ್ಕೊಬಿಟ್ಟು, ಹಾಸನದಲ್ಲಿ ಗೆಲ್ಲು, ನೀವು ಹಾಸನದಲ್ಲಿ ಗೆಲ್ರಿ. ಅಪ್ಪ ಮಗ ಅಲ್ಲ ಸರ್, ಎಲ್ಲಿ ಬೇರೆ ಒಂದೇ ಅಲ್ಲ. ಕುಮಾರಸ್ವಾಮಿ ನಿಂತ್ಕೊಳ್ತೀರೋ ಅವ್ರು. ಇದೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ನೀವು ದೇವೇಗೌಡ ವಂಶವ್ರೆ ತಾನೇ, ನಿಮ್ಮ ಅಣ್ಣನ ಮಗ ಯಾವ ಪರಿಸ್ಥಿತಿ ಇಲ್ಲ, ಅವನು ಮತ್ತೆ ಸಪೋರ್ಟ್ ಮಾಡಿರಿ, ಅವನ್ನ ಕರ್ಕೊಬರ್ಗೆ ಯೋಚನೆ ಮಾಡಿರಿ. ಅದೇ ನಿಮ್ಮ ಅಣ್ಣನ ಮಗ ಸಾಯ್ತವನೇ, ಹೋಗಿ ನೀವು ಕರೆಕ್ಟಾಗಿ ನೀವು ದೇವೇಗೌಡರ ಮಕ್ಕಳು ಆಗಿದ್ರೆ ಹೋಗಿ ಅವ್ನು ಬಿಡ್ತೀವಿ, ಅವನ ಬಗ್ಗೆ ಮಾತಾಡ್ರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ನಾವೆಲ್ಲಿದ್ದೀವಿ ಅಂತ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಚನ್ನಪಟ್ಟಣ ಕ್ಷೇತ್ರದಲ್ಲಿದ್ದೀವಿ. ಎಷ್ಟು ಕಾವು ಹೊಡಿತಾ ಇದೆಯೋ ಅಷ್ಟೇ ಬಿಸಿಲಿನ ನಡುವೆ ನಾವು ನಿಂತಿದ್ದೀವಿ, ಯಾಕೆಂದರೆ ಈ ಬಾರಿಯ ಚುನಾವಣೆಯ ಕಾವು ಕೂಡ ಅಷ್ಟೇ ಇದೆ. ಇಲ್ಲಿನ ಕ್ಷೇತ್ರದ ಜನರನ್ನ ಮಾತಾಡ್ಸೋಣ, ಯಾರು ಗೆಲ್ಬೋದು ಈ ಬಾರಿ CP ಯೋಗೇಶ್ವರ್. ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯರನ್ನ ಕೇಳೋಣ, ಯಾರ ಮೇಲೆ ಫೇವರಿಸಮ್ ಇದೆ, ಏನು ಎತ್ತ ಅಂತ. ಸರ್, ನಿಮಗೆಲ್ಲ ಗೊತ್ತಿದೆ ಈ ಬಾರಿ ಎಸ್ಪೆಷಲಿ ಚನ್ನಪಟ್ಟಣ ಚುನಾವಣಾ ರಣಕಣ ಹೇಗಿದೆ ಅಂತ. ಯಾರು ಗೆಲ್ತಾರೆ, CP ಯೋಗೇಶ್ವರ್ ಆರ್ ನಿಖಿಲ್ ಕುಮಾರಸ್ವಾಮಿ? CP ಯೋಗೇಶ್ವರ್ ಅಂದರೆ ಅವ್ರ ಕೊಡುಗೆ ಇದೆ. ನೀರಾವರಿ ಮಾಡಿದ್ದಾರೆ, ಚನ್ನಪಟ್ಟಣದಲ್ಲಿ ಆಗುವಷ್ಟು ಕೋರ್ಟ್ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ಅಂಬೇಡ್ಕರ್ ಭವನ ಮಾಡಿದ್ದಾರೆ, ಎಲ್ಲ ಮಾಡವ್ರೆ CP ಯೋಗೇಶೇ. ಇನ್ನು ಗೆಲುವಂಥದ್ದು ನೀರಾವರಿ, ನಮ್ಮ ರೈತರಿಗೆ ಕಣ್ಣೀರಲ್ಲಿ ರಕ್ತ ಬತ್ತಾಯಿತು ಅಂಥ ದಿವಸ ಇವತ್ತು ಒಂದು ತೆಂಗಿನ ಮರ ಇವು ಎಲ್ಲನೂ ಉಳಿಸಿ ರೈತರನ್ನ ಬೆಂಗಳೂರು ಪೇಟೆಗೆ ಹೋಗ್ದಂತೂ ಉಳಿಸವ್ರೆ. ಹಳ್ಳಿನಲ್ಲಿ ಅವರೇ ಗೆಲ್ಲೋದು. ಕುಮಾರಸ್ವಾಮಿ ಅವ್ರು ಏನು ಮಾಡಿಲ್ಲ ಅಂತೀರ? ಏನು ಮಾಡಿಲ್ಲ ಅವ್ರು, ಏನು ಮಾಡಿಲ್ಲ. ಮುಖ್ಯಮಂತ್ರಿ ಹಾಗೂ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕು ಏನೂ ಮಾಡಿಲ್ಲ. ರೋಡ್ಗಳನ್ನೇ ತ್ಯಾಪೆ ಹಾಕಲಿಲ್ಲ ಸರ್. ಈಗ ಇನ್ನು ಟಫ್ ಫೈಟ್ ನಡೆಯುತ್ತೆ ಅಂತಾರೆ. ಆಕ್ಚುಲಿ ಇಬ್ಬರು ಟಫ್ ಫೈಟ್ ಏನು ನಡೆದಿಲ್ಲ, ಯೋಗೇಶೇ ಗೆಲ್ಲೋರು. ಹ್ಞೂ, ಟಫ್ ಫೈಟ್ ಏನು ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಏನು ಅನುಕಂಪ ಏನು ಕೆಲಸ ಮಾಡಲ್ವ? ಎರಡು ಬಾರಿ ಸೋತಿರಲ್ವ? ಏನಂದರೆ ಅದು BJP ಎರಡು ಪಕ್ಷ ಆಗಿ ಅಂತ ಹೇಳ್ತಾರೆ. BJP ಎಲ್ಲ ಪಕ್ಷವರು, ಎಲ್ಲ ಕಾರ್ಯಕರ್ತರೆಲ್ಲ ಯೋಗೇಶನಿಂದ ಇರೋದು. ಅವ್ರದ್ದು ಆಲ್ರೆಡಿ 70,000 ಇದೆ. ಕಾಂಗ್ರೆಸ್ಸಲ್ಲಿ ಒಂದು ಸ್ವಲ್ಪ ಇದೆ. ಅವರೇ ಇನ್ನಿಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಉಳಿಸಿರೋರು, ಜನನ ಚನ್ನಪಟ್ಟಣದ ರೈತರ ಉಳಿಸಿರೋರು ಯೋಗೇಶೇ ಗೆಲ್ಲೋರು. 100% 100%. ಯಜಮಾನ್ರೆ, ನೀವೇನು ಹೇಳ್ತೀರಿ? ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಿ? ಹೌದಾ, CP ಯೋಗೇಶ್ವರ ಗೆಲ್ಲದಂಗ ಅಲ್ಲ, ಪಕ್ಷದಿಂದ ಪಕ್ಷಕ್ಕೆ ಬಂದಿದ್ದಾರೆ, ಆದರೂ ಸಪೋರ್ಟ್ ಮಾಡ್ತಾರೆ. ಯಾವುದೇ ಪಕ್ಷಕ್ಕೆ ಹೋದ್ರು ಅವ್ರು ಸೈಕಲ್ ಗುರುತಿಲ್ಲ, ಅವರೇ ಪಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಇಂಪ್ರೂವ್ ಮಾಡಿದ್ದಾರೆ. ಅವ್ರು ಯಾವುದಕ್ಕೆ ಹೋಗ್ಲಿ, ರೈತರು ಅವ್ರ ಬೆಂಬಲ ಇದೆ. ಓಕೆ, ಅವರು ಆ ಪಕ್ಷಕ್ಕೆ ಹೋಗ್ಲಿಲ್ಲ ಅಂದ್ರೆ, ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಹಳ್ಳಿ ರೈತರು ಉಳಿಸೋಕೆ ಆಯ್ತಿರ್ಲಿಲ್ಲ. ಇವತ್ತು ಹಳ್ಳಿ ರೈತರು ಉಳಿದವ್ರ ಹಳ್ಳಿಲಿ, ಇಲ್ಲಾಂದ್ರೆ ಸಿಟಿಗೆ ಹೋಗ್ಬೇಕಾಗೋದು. ಸಿಟಿಲಿ ಏನು ಮಾಡೋರಿ? ಈಗಲೇ ಆ ಬೆಂಗಳೂರು ಪೇಟೆ ತುಂಬಿದೆ. ಹಾಂ ಹೇಳಿ, ಅದಕ್ಕೆ ಇವತ್ತು ಏನೇ ಇದ್ದರೂ ಯೋಗೇಶೇ ಗೆಲ್ಲೋದು. ರೈತರು ನಾವು ಇಲ್ಲಿದ್ದೀವಿ, ನೆಮ್ಮದಿಯಾಗಿ ನೀರು ಕಟ್ತಾ ಇದ್ದೀವಿ, ನೀರಾವರಿ ವ್ಯವಸಾಯ ಮಾಡ್ತಾಯಿದ್ದೀವಿ. ಯೋಗೇಶೇ ಗೆಲ್ಲೋದು, ಯೋಗೇಶ್ಗೆ ಹಾಕೋದು ಜನ. ಕೆರೆಗಳಲ್ಲಿ ಇವತ್ತು ನೋಡಿ, ನಮಗೆ 1000 ಅಡಿ ಬೋರ್ ಹಾಕ್ಸಿದ್ರು ನೀರು ಬರ್ತಾ ಇರಲಿಲ್ಲ. ಇವತ್ತು 300 ಅಡಿ 250 ಅಡಿ ಹಾಕ್ಸಿದ್ರು ನೀರಿದೆ. ಆದ್ದರಿಂದ ನಮ್ಮ ರೈತರ, ನಮ್ಮ ಸ್ಥಳೀಕ ನಮ್ಮ ರೈತರನ್ನ ಉಳಿಸವ್ರೆ. ನಾವೇನೇ ಇದ್ರೂ ಯೋಗೇಶ್ವರ CP ಯೋಗೇಶ್ವರ್ ಅವ್ರು ಮೀರ್ಸೋ ಕೆಲಸ ಮಾಡ್ತಾರೆ ಅಂತ ಅನ್ಸಲ್ವಾ ನಿಮ್ಗೆ? ನಿಖಿಲ್ ಕುಮಾರಸ್ವಾಮಿ ಅವರು ಯಾರು ಮಾಡಿಲ್ಲ, ಮಾಡಿಲ್ಲ. ಮಿನಿಸ್ಟರ್ ಬೇರೆ ಆಗಿದ್ದಾರೆ, ಮಾಡಿಲ್ಲ. ಅವ್ರ ತಂದೆನೇ ಮಾಡಿಲ್ಲ ಮುಖ್ಯಮಂತ್ರಿ ಆಗಿ. ಇನ್ನು ಅವ್ರು ಏನು ಮಾಡ್ತಾರೆ MLA ಆಗಿ? ಅವ್ರ ಅಧಿಕಾರ ಇದೆಯಾ ಹೇಳಿ? ಮುಖ್ಯಮಂತ್ರಿ ಆಗಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಏನೂ ಮಾಡಿಲ್ಲ. ನಾವು ದೊಡ್ಡದ ಅಭಿವೃದ್ಧಿ ಯಾವುದೂ ಮಾಡಿಲ್ಲ. ದೇವೇಗೌಡರು ಎಲ್ಲ ಬಿಡ್ದು ಮಾಡಿದ್ರು ಅಷ್ಟೇ. ಅವರು ಆ ಬಿಡ್ದು ಮಾಡಿಬಿಟ್ರೆ ಆಗೋಯ್ತೆ, ಒಲೆ ಹಾಕ್ಬಿಟ್ರೆ ಆಗೋಯ್ತೆ, ಅಡುಗೆ ಮಾಡಿ ಇಕ್ಕಿದ್ರಲ್ವೇ ಜನ ಊಟ ಮಾಡೋದು ಹೇಳಿ. ಇಲ್ಲಿನ ತಾಲೂಕು ಜನ ಭಾಳ ಸಂತೃಪ್ತಿಯಿಂದ ಇದ್ದಾರೆ. ಯೋಗೇಶ್, ನಮ್ಮದು ನಮ್ಮ ಮಂಡ್ಯದಳ್ಳಿಯವ್ರಿಗುಂಟು ನಮ್ಗೆ ಅಭಿವೃದ್ಧಿ ಮಾಡವ್ರೆ. ಆದೇನೆ ನಾವು ನಮ್ಮ ಸ್ಥಳೀಕರನ್ನ ಗೆಲ್ಲಿಸ್ಬೇಕು. ನಮಸ್ತೆ. ನೋಡಿ, ಭಾಳ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರ ನೆಕ್ ಟು ನೆಕ್ ಫೈಟ್ ಇದೆ ಅಂತಾರೆ. ನಿಮಗೆ ಗೊತ್ತಿರ್ಬೋದು ಎಷ್ಟು ಓಟಿಂದ ಗೆಲ್ತಾರೆ ಅಂದಾಜು ಹೇಳೋದ ಕಷ್ಟ. ಬೆಟ್ಟಿಂಗ್ ನಡೆಯುತ್ತೆ ಅಂತಾರೆ. ಓಟು 10,000 5,000ದಲ್ಲಿ ಅಟ್ಟೆ ಸಾ, ಇಬ್ರು ಗೆಲ್ಲೋದು. ಯಾರಿಗೆ ಗೆದ್ರು ಒಂದು 5,000 10,000 ಒಳಗಡೆ ಯಾರು ಗೆಲ್ಬೋದು ಅಂತ ಒಂದು ಪ್ರೊಡಿಕ್ಷನ್ ಹೇಳ್ತೀರಾ ಸರ್? ಈಗ ಯೋಗೇಶ್ ಅವರು ನೀರಾವರಿ ಮಾಡವ್ರೆ, ಕುಮಾರಸ್ವಾಮಿ ಅವರು ಅವ್ರ ತಂದೆನೂ ಡ್ಯಾಮ್ ಕಟ್ಟವ್ರೆ. ಇದ್ರಲ್ಲಿ ವ್ಯತ್ಯಾಸ ಏನು ಬರುದಿಲ್ಲ. ಅವರು ಇದು ಮಾಡವ್ರೆ, ಇವರು ಇದು ಮಾಡವ್ರೆ. ಈಗ ತಾತನ್ ಬಿಡಿ, ಕುಮಾರಸ್ವಾಮಿ ಏನು ಕೆಲಸ ಮಾಡಿಲ್ಲ ಕಳೆದ ಬಾರಿ ಅನ್ನೋ ಒಂದು ಬೇಜಾರಿದೆ. ಇಲ್ಲ ಅವ್ರದ್ದು ಸರ್ಕಾರ ಇರಲಿಲ್ಲ, ಕೆಲಸ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸರ್ಕಾರ ಬಂದು ಕಾಂಗ್ರೆಸ್ನವ್ರದ್ದಿತ್ತು, ಅವ್ರೇನು ಮಾಡಲಿಲ್ಲ. ಅವರೇ ಮಾಡ್ಬೋದಾಯ್ತಲ್ಲ. ಈಗ DK ಸುರೇಶ್ ಅವರು, DK ಶಿವಕುಮಾರ್ ಅವರು, ಇಲ್ಲೆಲ್ಲ ರೋಡೆಲ್ಲ ಗುಂಡಿ ಬಿದ್ದವ್ರ ಏರಿಯಾ ಎಲ್ಲ ಕನಕಪುರಕ್ಕೆ ಹೋಗು, ಅವನೇ ಏನು ರೆಡಿ ಮಾಡಲೇ ಇಲ್ವಲ್ಲ. ಏನೂ ಮಾಡಲಿಲ್ಲ ಹಂಗೆ ಬಿದ್ದವೆ. ಬಟ್ ಪಕ್ಷದಿಂದ ಪಕ್ಷಕ್ಕೆ ಎಲೆಕೆರೆನಲ್ಲಿ ನಮ್ಮ 15ನೇ ವಾರ್ಡಲ್ಲಿ ಎಲ್ಲ ಕೊಳಚೆ ನೀರು ಬಂದು ತುಂಬಿಕೊಂಡಂಗೆ ಎಲ್ಲ ಗುಂಡಿ ಬಿದ್ದು ಕೂತವೆ. ಆ ಸ್ವತಃ ಕೇಳೋರಿಲ್ಲ, ನಗರಸಭೆಯವ್ರು ಕೇಳೋಕೋದ್ರೆ ಆಳ್ಗಳಿಲ್ಲ, ಕೆಲಸವ್ರಿಲ್ಲ ಅಂತಾರೆ. ಬಟ್ ಈ ಸರಿ ಒಂದು ನೋಡಿ ಇಬ್ಬರು ಒಕ್ಕಲಿಗರೇ, ನಿಮಗೆ ಗೊತ್ತಿರಂಗೆ ಜಾತಿ ಲೆಕ್ಕಾಚಾರಗಳು ಒಂದು ಕಡೆ ನಡೆಯುತ್ತೆ, ಇನ್ನೊಂದು ಕಡೆ ಯಾರು ದಾಸ್ತಿ ದುಡ್ಡು ಸುರಿತಾರೋ ಅವ್ರು ಗೆಲ್ಬೋದು ಅಂತ ಒಂದು ಸುರಿತಾರೆ ಸಹ. ಇಬ್ಬರು ಸುರಿದ್ರೆ ಯಾರು ಹೆಚ್ಚು ಸುರಿತಾರೋ ಅವ್ರು ಗೆಲ್ತಾರೆ ಅಂತ ಒಂದು ಊಹೆ ಇಲ್ಲ, ಸಾಧ್ಯ ಇಲ್ಲ. ಯಾರು ಜನಗಳಿಗೆ ಒಂದು ನಂಬಿಕೆ ಇಟ್ಕೊಂಡು ಅವ್ರು ಅದ್ರ ಮೇಲೆ ಹಾಕ್ತಾರೆ. ಜನಗಳ ಒಳಗಡೆ ಹುತ್ತದಲ್ಲಿರೋ ಅವು ಹೆಂಗದೆ ಅಂತ ಜನಕ್ಕೆ ಗೊತ್ತಾಗೋದಿಲ್ಲ. ಅವರವರ ಓಟು ಅವ್ರವ್ರ ಬುಟ್ಟಿಲಿ ಹಾಕೋತಾರೆ. ನಿಮಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಕೇಳ್ತಾ ಇದೀನಿ. ಒಂದು ಕಡೆ ಇಬ್ಬರು ಒಕ್ಕಲಿಗರೇ, ಅವರು ಒಂದು ಸಮಾನ ಓಟ್ಗಳು ಬಿದ್ದರೂ ಒಂದು ಕಡೆ ಇಟ್ಕೊಳ್ಳೋಣ, ಇನ್ನು ಲಿಂಗಾಯಿತು ದಲಿತ ಅವೆಲ್ಲ ಒಂದು ಕಡೆ ಡಿವೈಡ್ ಮಾಡ್ಕೊಳ್ಳೋಣ. ಮುಸಲ್ಮಾನ್ ಓಟು 40-50 ಸಾವಿರ ಇದಾವೆ ಅಂತ ಹೇಳ್ತಾರೆ ನಿಮ್ಮ ಚನ್ನಪಟ್ಟಣದಲ್ಲಿ. ಅವ್ರು ಯಾರಿಗೆ ಮೇಜರ್ ಆಗ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳಿದೆ ಸಹ. 22 ಸಾವಿರ ಓಟಿದೆ, 24ರಿಂದ 22 ಸಾವಿರ ಓಟದ 28-30 ಬರೋದು ಅಷ್ಟೇ ಬರೋದು. ಓಟು ಕೆಲಸ ಮಾಡಲ್ಲ ಅಂತಾರೆ, ಓಟ್ ಡಿವೈಡ್ ಆಗಲ್ಲ, ಓಟು ಡಿವೈಡ್ ಆಗಲ್ಲ. ಈಗ ಮಂಜುನಾಥ್ ಅವರು ನಿಂತಿದ್ರು, ಅವರು ಡಾಕ್ಟ್ರು ಒಳ್ಳೊಳ್ಳೆ, ಅವ್ರಿಗೂ ಕೆಲಸ ಕಾರ್ಯ ಮಾಡಿಕೊಟ್ಟವ್ರು. ಪಾಪ ಯಾರ ಆಲ್ಟಿದಾದವ್ರಿಗೆ ಅವ್ರಿಗೂ ಇದು ಮಾಡವ್ರೆ. ಅವ್ರ ಓಟು ಕೂಡ ಮಂಜುನಾಥ್ ಬಿದ್ದಿತ್ತು. ಅವರ ಮಂಜುನಾಥ್ ಏನಾದರೂ ಬಂದು ಇದು ಮಾಡಿದ್ರೆ ಅವ್ರ ಓಟು ಕೂಡ ಇಲ್ಲಿ ಬೀಳ್ಬಹುದು, ಮುಸ್ಲಿಮ್ಸ್ ಓಟು ಕೂಡ ಬೀಳ್ತೇವೆ ಅಂತ ನನ್ನ ಅನಿಸಿಕೆ ಇದೆ. ಬಿಜೆಪಿ ಇರಲಿ, ಬಿಜೆಪಿ ಇದ್ರೆ ಏನಾಗುತ್ತೆ? ಅವ್ರು ಬಂದು ಹೆಂಗೆ ಸಿಪಿಯೋಗೇಶ್ವರ್ ಸಪೋರ್ಟ್ ಮಾಡಿದ್ರು ಅಲ್ವರಾ? ಬಿಜೆಪಿಲಿ ಅವ್ರೆ ಅಂತ ಅವ್ರು ಓಟ್ ಹಾಕ್ಲಿಲ್ವಾ, ಬಿಡ್ಲಿಲ್ವಾ? ಸಿಪಿಯೋಗೇಶ್ವರ್ ಅವರು ಸಪೋರ್ಟ್ ಮಾಡಿದ್ರು ಮಂಜುನಾಥ್ ಅವರಿಗೆ, ಓಟ್ ಹಾಕಿ ಅಂತ. ಹಂಗ ಮಂಜುನಾಥ್ ಅವ್ರು ಗೆದ್ರು. ಈ ಬಾರಿ ಅವ್ರು ಬಿಜೆಪಿಲಿ ಇದ್ದಾರೆ, ಸಿಪಿಯೋಗೇಶ್ವರ್ ಅವ್ರಿಗೆ ಬಂದು ಸಪೋರ್ಟ್ ಮಾಡಲ್ಲ. ನಿಖಿಲ್ ಕುಮಾರಸ್ವಾಮಿ ಬಂದು ಸಪೋರ್ಟ್ ಮಾಡ್ತಾರೆ. ಏನು ಹೇಳ್ತಾರೆ? ಸಿಪಿಯೋಗೇಶ್ ಮಾಡಲೇಬೇಕು, ಅವರು ಮಾಡ್ತಾರೆ, ಮಂಜುನಾಥ್ ಅವ್ರು ಮಾಡ್ತಾರೆ. ಬಿಡಬೇಕಲ್ಲ ಅವ್ರು, ಹೈಕಮಾಂಡ್ ಬಿಡಬೇಕಲ್ಲ ಅವರು. ಇಂಡೈರೆಕ್ಟಾಗೆ ಒಂದು ಸ್ವಲ್ಪ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇವರು ಬಾಮೈದನ ಮಗ ಅಂತ ಇದು ಮಾಡ್ಕೋಕ್ಕಾಗಲ್ಲ. ಇಂಡೈರೆಕ್ಟಾಗಿ ಏನೋ ಸ್ವಲ್ಪ ಮಾಡ್ಬೋದು. ಒಕ್ಕಲಿಗರೇ ಗೌಡ್ರೆ, ನಾವು ಗೌಡ್ರೆ, ಒಟ್ಟಲ್ಲಿ ಯಾರ ಗೆದ್ದಿ ಒಳ್ಳೇದು ಮಾಡಿದ್ರು ಸರಿ. ಹೇಳಿ ನಮ್ಮ ಹೆಸರು ದೇವೇಗೌಡ. ನಿಮ್ಮ ಹೆಸರು ದೇವೇಗೌಡರು? ನಾನು ಬಂದು ರಾಮನಗರದಲ್ಲಿ ದೇವೇಗೌಡರು ನಿಂತಿದ್ರು. ಆಗ ಇಲ್ಲೆಲ್ಲ ಇದು ಮಾಡಿಬಿಟ್ಟು ನನ್ನನ್ನು ದೇವೇಗೌಡ್ರೆ ಅಂದ್ಬಿಟ್ಟು ಈಗ ಅಪ್ಪಟ ಶಿವರಾಜು ಅಂತ. ನನ್ನ ರಾಮನಗರ ಜಿಲ್ಲೆ ಹೆಸರು ದೇವೇಗೌಡರು ಅಂತ ಇಟ್ಕೊಂಡ್ರೆ ಎಮೋಷನ್ಸ್ ಮೇಲೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ? ನಾನು ಹಾಕೋದು ನಿಖಿಲ್ ಕುಮಾರಸ್ವಾಮಿಗೆ ಸರ್. ಹೌದಾ? ಅದಕ್ಕೆ ಹೆಸರು ಹಿಂಗೆ ಇಟ್ಕೊಂಡಿದ್ದೀನಿ. ಆ ಹೆಸರಿಗಾದ್ರೂ ಒಂದು ಬೆಲೆ ಕೊಡ್ಬಾರ್ದು ಅದು. ಹೌದು, ಖಂಡಿತವಾಗ್ಲೂ ಆಗ್ತೀನಿ ಓಟ್. ಗೆಲ್ಲೋದು ನಾನು ಹುಟ್ಟುತ್ತೇವಿಂದ, ನಮ್ಮ ಅಪ್ಪ ಇದಾಗ್ತಾವಿಂದು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ. ಇನ್ನೂ ನಾ ಇದು ಮಾಡಲಿ. ಓ, ಗೆಲ್ಲೋದು ಯಾರು ಹೇಳಿ? ನಾವು ಓಟ್ಲ ಕೆಲಸ ಸರ್. ನೀವು ಓಟ್ ಹಾಕೋದು ಅವರಿಗೆ, ಗೆಲ್ಲೋದು ಯಾರು? ಗೆಲ್ಲೋದು ಅಂತರದಲ್ಲಿ ಹೇಳಿದ್ನಲ್ಲ, ಇಬ್ಬರಲ್ಲಿ 5,000-10,000 ಗೆಲ್ತಾರೆ. ಏನು ಬೇಕಾದರೂ ಮ್ಯಾಜಿಕ್ ಆಗ್ಬೋದು. ಇಬ್ಬರು ಫೈಟ್ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ತಾರೀಕು ನೈಟ್ ಯಾರು ಕೆಲಸ ಮಾಡ್ತಾರೆ ಅವ್ರು ಗೆಲ್ತಾರೆ ಸರ್. ನೋಡಿ, ದುಡ್ಡು ಹಂಚಿದವ್ರು ಜಾಸ್ತಿ ಗೆಲ್ತಾರೆ. ದುಡ್ಡು ಕೆಲವು ಕಡೆ ದುಡ್ಡುಗೂ ಆಸೆ ಪಡಲ್ಲ ಸಹ ಕೆಲವರು. ನಮ್ಮ ಮಕ್ಕಳಿಗೂ ತಗೊಬರ್ತಾರೆ. ನಾವು ಅವ್ರ ಮೇಲೆ ಎಷ್ಟು ದಿವಸ ಸವಾರಿ ಮಾಡ್ಬೋದು ಗೊತ್ತೇ? ಇವತ್ತು 25 ತಾರೀಕು ಎಲೆಕ್ಷನ್ ನಡೀತು, 13ನೇ ತಾರೀಕು. ಎಷ್ಟು ದಿವಸ? 5, 13, 18 ದಿವಸ. 18 ದಿವಸ ನಾವು ಅವ್ರ ಮೇಲೆ ಸವಾರಿ ಮಾಡ್ಬೋದು. ವರ್ಷಕ್ಕೆ 364 ದಿವಸ, 364 ಇಂಟು 5 ಹೊಡೀರಿ, ನಮ್ಮ ಮೇಲೆ ಸವಾರಿ ಮಾಡ್ತಾರೆ ಅವರು. ಮಂಡ್ಯ ಎಲೆಕ್ಷನ್ ನೀವು ನೆನಪಿಸ್ಕೊಬೋದು, ಅದೇ ಥರನೇ ಇಲ್ಲೂ ಫೈಟ್ ಸಿಗುತ್ತೆ ಅಂತ. ಬೆಟ್ಟಿಂಗ್ ಎಷ್ಟೆಷ್ಟು ಲಕ್ಷ ನಡೀತಾ ಇದೆಯೋ ಅಂತ ನನಗೆ ಆಯ್ತು ಸರ್. ಫೈಟ್ ಆಯ್ತದೆ ಮಂಡ್ಯದಲ್ಲಿ. ನೋಡಿ, 7 ಕ್ಷೇತ್ರನೂ ಕಾಂಗ್ರೆಸ್ ಇತ್ತು. ಕುಮಾರಣ್ಣ ಅವ್ರು ಹೋದ್ರು, ರೈತರ ಮಕ್ಕಳು ಹಾಕೋ ಒತ್ತಿದ್ರು. ಏನು ಮಾಡಿರಲ್ಲಿ ಅಲ್ವೇನು ಸಾ? ಎಲ್ಲ ಒತ್ತಿದ್ರು ಚೆನ್ನಾಗೆ. ಇವಾಗ 7 ಕ್ಷೇತ್ರದಲ್ಲಿ ಆ ಚೆಲುವರಾಯಸ್ವಾಮಿ, ಇವರು ಚೆಲುವರಾಯ್, ಅವ್ರ ಹೆಸರೇನಪ್ಪ? ಬಾಲಕೃಷ್ಣ ಅಲ್ಲ ಚೆಲುವರಾಜು, ಚೆಲುವರಾಯಸ್ವಾಮಿ. ಏನು ನಾವು ಕಾಂಗ್ರೆಸ್ಸಲ್ಲಿ ಇದ್ವಿ, ಕುಮಾರಸ್ವಾಮಿ ಉಂಟಿಸ್ಬಿಡ್ತೀವಿ ಅಂತ ಎಲ್ಲ ಮಾಡಿದ್ರು. ಇವ್ರು ಗದ್ದೆಗೆ ಹೋಗಿ ನಾಟಿ ನೆಟ್ಟರು, ಬತ್ತ ಅದೇ ಅನ್ನ ಉಣ್ತಾರೆ. ಈಗ ನಮ್ಮ ಮೊನ್ನೆ ಹೋಗಿ ನಾಟಿ ಕೋಳಿ ಸಾರು ಊಟ ಮಾಡ್ಕೊಂಡು ಬಂದರು ಕುಮಾರಸ್ವಾಮಿ ಅವರು. ಹಂಗೆ ಇಲ್ಲೂ ಫೈಟ್ ಆಯ್ತದೆ ಅದೇ ರೀತಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಓಕೆ ಕೇಳಿ. ಕೆಲಸದ್ರಿಂದ ಏನಕ್ಕೆ ಗೊತ್ತಾ ಸಾ, ಅವನು ಗೌಡನೇ ಅಲ್ವೇ? ನೋಡುವ, ಏನಾರು ಸಹ ಕೇಂದ್ರಕ್ಕೆ ಕಳಿಸುವ, ಏನಾರ ಮಾಡ್ಯಾರ ನಮ್ಮ ಕುಮಾರಣ್ಣವ್ರು. ನೋಡೋರೆ ಇದಾದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಅಲ್ಲವ್ರೆ ಅವರು. ಸೆಂಟ್ರಲ್ ಅವರು ಕುಮಾರಸ್ವಾಮಿ ಅವರು ಅಲ್ಲಿ ಸೆಂಟ್ರಲ್ ಅವ್ರೆ. ಇಲ್ಲಿ ಮಗ ಗೆದ್ರೆ ಒಳ್ಳೆ ಕೆಲಸಗಳು ನಡೀತವೆ, ಅದಂತೂ ಗ್ಯಾರಂಟಿ. ಬಿಡ್ಜಿ ಇಲ್ಲ ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಏನ್ರಿ ಮಾಡೋರು? ಬಿಡ್ಜೆಡಿ ಮಾಡ್ತೀವಲ್ರಿ, ಈ ಬಿಡ್ಜೆಡಿ ಮಾಡ್ತೀವಲ್ರಿ. ಇನ್ನೆಂತಿದೆ ಓಟ್ ಹಾಕ್ಬೇಕು ನಾವು ಅವ್ರಿಗೆ. ನಾವು ಹಾಕೋದೇ ಯೋಗೇಶ್ಗೆ. ಯೋಗೇಶ್ ಗೆಲ್ತಾರೆ, ಏನೋ ಮಾಡಿಸ್ಕವ. ನಾನು ಹೇಳೋದು ಇಷ್ಟೇನೆ, ಬಿಡ್ಜಾಕ್ ರೆಡಿ ಮಾಡ್ತಿಲ್ಲ ನೀನು ಮುಖ್ಯಮಂತ್ರಿಯಾಗಿ. ಅಲ್ವಾ ನಿಮ್ಮಪ್ಪ ಪ್ರಧಾನಿಯಾಗಿ ಏರ್ಪೋರ್ಟ್ ಆಯ್ತಾಯ್ತಲ್ಲಿ ಬಿಡ್ದಿಲ್ಲ ಏರ್ಪೋರ್ಟ್ ಆಗಿ ನಾವೆಲ್ಲ ಬದುಕುವ ಏರ್ಪೋರ್ಟ್ ತಗೋ ದೇವನಹಳ್ಳಿಗೆ ಹಾಕ್ತೆ ಏನು ಮಾಡಿ ಯಾರು ತೊಂದರೆ ಆಗುತ್ತೆ ನಮ್ಗೆ ತಾನೇ ಏರ್ಪೋರ್ಟ್ ಇವತ್ತು ಇಲ್ಲಿದ್ದೀರ ನಾವು ಚಿನ್ನ ಏರ್ಪೋರ್ಟ್ ಅವ್ನು ಜಮೀನು ಹೋಗ್ತಿದ್ದಲ್ಲ ಅವ್ನು ಜಮೀನುಗಳು ಹೋಗ್ತಿದ್ದ ಅಂದ್ಬಿಟ್ಟು ಏರ್ಪೋರ್ಟ್ ತೊಗೊಂಡು ಅಲ್ಲಿ ಹಾಕೋರು ದೇವನಹಳ್ಳಿಲಿ ಅರ್ಥ ಮಾಡ್ಕೊಂಡ್ರ ಅವ್ನು 500 ಎಕರೆ ಜಮೀನು ಅದಲ್ಲಪ್ಪ ಅಲ್ಲಿ ಆ ಜಮೀನು ಹೋಗ್ತಿದ್ದ ತಗೊಂಡು ಏರ್ಪೋರ್ಟ್ ಅಲ್ಲಿ ಹಾಕೋರು ಎಲ್ಲಿ ದೇವನಹಳ್ಳಿಲಿ ಇವನು ಪ್ರಧಾನಿನೇ ಇವತ್ತು ನಮ್ಮನೆ ಹಾಳಾಗೋಯ್ತಲ್ಲ ಎಲ್ಲ ಇಲ್ಲಿ ಕಡೆ ರೂಟಲ್ಲಿ ಯಾರು ಕೇಳೋರು ಸ್ವಲ್ಪ ಎರಡು ಸರಿ ಸೋಲಿಸಿದ್ರಿ ಸಿ ಪಿ ಯೋಗೇಶ್ವರ ಇವರು ರಾಜಕೀಯ ನಡೀತು ಒಳಗುಟ್ಟು ನಡೀತು ಅಷ್ಟೇ ಇಲ್ಲಿ ಇಲ್ಲ ನಾವು ಆಮೇಲೆ ಬಿಜೆಪಿಗೆ ಇಲ್ಲಿ ಮುಸ್ಲಿಮ್ಸ್ ಓಟ್ಗಳು ಬೀಳಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲ ನಮ್ಮ ಸಾಹೇಬ್ರು ಯಾವುದೇ ಕಾರಣಕ್ಕೂ ಸೋಲ್ತಿರ್ಲಿಲ್ಲ ಅವ್ರು ಯಾವತ್ತೂ ವಿನ್ನೇ ಈಗೂ ವಿನ್ನೇ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಅದರಿಂದ ಸ್ವಲ್ಪ ಏಟ್ ಬೀಳ್ತೇವೆ ಹೊರತು ಬಾರಿ ಅವ್ರು ಕಾಂಗ್ರೆಸ್ನ ಇದ್ದಾರೆ ಎಲ್ಲ ಓಟ್ಗಳು ಅವರಿಗೆ ಬೀಳ್ತದೆ ಪಕ್ಕ ಬೀಳ್ತದೆ 100 ಬೀಳ್ತದೆ 100 ಗೆಲ್ತಾರೆ ಸಾಹೇಬ್ರು ಅದಂತೂ ಭರವಸೆ ಓನ್ ಒಂದು 20-30 ಸಾವಿರದಿಂದ ಗೆಲ್ಬೋದು ಸಾಹೇಬ್ರು ಅದೊಂದು ಗ್ಯಾರಂಟಿ 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 ಒಂದು ಸೈಡ್ ಗೆಲುವಾಯ್ತಿದ್ದು ಇನ್ನೇನು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತಿನ್ನೇನು ಅಲ್ಲಿಂದ ಇಲ್ಲಿ ಫೈಟ್ ಮಾಡೋ ಅಗತ್ಯನೇ ಇಲ್ಲ ಸರ್ ನಾನು ಹೇಳೋದು ಏನು ಗೊತ್ತಾ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ನನ್ನೆ ಹುಡುಗರು ಈ ಸಾಹೇಬರು ಕಿಲಾಡಿ ಸಿಂಪತಿ ಕೆಲಸ ಮಾಡಲ್ಲ ಚನ್ನಪಟ್ಟಣದಲ್ಲಿ 2 ಸರಿಗೆ ಸೋತಿಯಾರಲ್ಲಿ ಪಾಪ ಅವ್ರು ರಾಮನಗರದಲ್ಲಿ ಯಾರು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಇಲ್ಲೇ ಹೋಯ್ತಲ್ಲ ಅಲ್ಲಿ ಅನುಕಂಪದ ಮೇಲೆ ಇಲ್ಲಿ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನುಕಂಪ ಇಲ್ಲ ಇಲ್ಲಿ ನಡೆಯಲ್ಲ ಇಲ್ಲಿ ಕೆಲಸ ಅಷ್ಟೇನೆ ಅಲ್ವಾ ಮಂಡ್ಯದಲ್ಲಿ ನಿಂತಿದ್ದಾಗ ಮುಖ್ಯಮಂತ್ರಿ ಆಗಿದ್ರಲ್ಲಿ ಯಾಕೆ ಗೆಲ್ಸ್ಕೊಳ್ಳಿಲ್ಲ ಹೌದು ಮಂಡ್ಯದಲ್ಲಿ ನಿಂತಾಗ ಇವ್ರು ಮುಖ್ಯಮಂತ್ರಿ ಆಗಿದ್ರಲ್ಲಿ ಯಾಕೆ ಗೆಲ್ಸ್ಕೊಳ್ಳಿಲ್ಲ ಅವಾಗ ದುಡ್ಡು ತುರಿಬೋದಿದ್ದಲ್ಲ ನೀವು ಅವಾಗ ನೀನು ಮುಖ್ಯಮಂತ್ರಿ ಆಗಿದ್ದೆ ಆ ಗೆಲ್ಸ್ಕೊಬೋದು ಈ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರೆ ಇಲ್ಲಿ ಏನು ದಡ್ರುಗಳೇ ಚನ್ನಪಟ್ಟಣದಲ್ಲಿ ಹೋಗಿ ಮುಡ್ಕೊಂಡಿದ್ದಾರೆ ಯಾರು ಹೋಗಿ ಮುಡ್ಕೊಳ್ಳಿಲ್ಲ ಎಲ್ಲ ಕರೆಕ್ಟಾಗಿ ಅವರೇ ಬೇಜಾರು ಕೊಟ್ಟರೆ ಇಸ್ಕೊತೀರಿ ಹಾಂ ದುಡ್ಡು ಕೊಟ್ಟರೆ ಇಸ್ಕೊತೀರಿ ಸರ್ ದುಡ್ಡು ನಾವು ಯೋಗೇಶ್ಗೆ ಹಾಕೋದು ದುಡ್ಡು ಕೊಡ್ಲಿಕ್ಕೆ ಕೊಡ್ದೇವಲ್ಲಿ ನಾವು ಹಾಕೋದೇ ಸಾಹೇಬ್ರಿಗೆ ಟಿ ವಿ ಗುರ್ತವಿಂದ ಸಾಹೇಬ್ರ ಜೊತೆ ಇರೋದು ನಾವು ಪಕ್ಕ ಅರ್ಥ ಆಯ್ತಾ ನಾವು ಹಾಕೋದೇ ಸಾಹೇಬ್ರಿಗೆ ಇವ್ರು ಹೇಳಿದ್ರು ಇವ್ರ ಬಗ್ಗೆ ನಾವ್ ಹೇಳ್ತಾ ಇದೀವಿ ನಾವು ಹಾಕೋದೇ ಸಾಹೇಬ್ರಿಗೆ ಅವ್ರವ್ರ ಅಭಿಪ್ರಾಯ ಹೋದ್ರು ಗೆಲ್ಲಿಸ್ತೋ ಟಿವಿಗೆ ಹೋದ್ರು ಗೆಲ್ಲಿಸ್ತೋ ಈಗೂ ಗೆಲ್ಲಿಸ್ತೀವಿ ಸಾಹೇಬ್ರಿಗಲ್ದ ನಾವು ಯಾರಿಗೂ ಹಾಕಲ್ಲ ಸುಮ್ಮನೆ ಕಿಂಡಲ್ ಮಾಡ್ತಾರ ಸರ್ ಜಂಪಿಂಗ್ ಸ್ಟಾರ್ ಮಾಡ್ಕೊಳ್ಳಿ ಚಿಕನ್ ಇಷ್ಟ ಎಲ್ಲ ಕ್ಷೇತ್ರಕ್ಕೆ ಇಷ್ಟ ನಾನು ನನ್ನ ಹೆಂಡತಿಗೆ ಮಾತ್ರ ಗಂಡ ಹಂಗೆ ಸಾಹೇಬ್ರಿಗೆ ಮಾತ್ರ ನಾವು ಸಿಮತಿ ನಾವು ಓಟ್ ಹಾಕ್ತೀವಿ ಅವ್ರಿಗೆ ಅವನು ಪ್ರಧಾನಿ ಆಗಿದ್ದಲ್ಲಪ್ಪ ಏರ್ಪೋರ್ಟ್ ನಾಸಿನ ಏರ್ಪೋರ್ಟ್ ಯಾಕಲ್ಲಿ ಹಾಕ್ತೀನಿ ನೀನು ಮಾಡ್ಬೇಕದ್ ಬಿಡ್ದಿಲಿ ಅದು 500 ಎಕರೆ ಜಮೀನು ಹೋಯ್ತದಲ್ಲ ಅದಕ್ಕೆ ನಾವು ಅಲ್ಲಿ ಹಾಕ್ಬಿಟ್ಟು ನಮ್ಮನೆ ಹಾಳು ಮಾಡ್ಬಿಟ್ಟ ಇಲ್ಲಾಂದ್ರೆ ಇವತ್ತು ಹೆಂಗಿರ್ಬೋದು ನಾವಿಲ್ಲಿ ಚಿನ್ನ ಹಂಗಿರ್ಬೋದಿತ್ತು ಅದು ತಪ್ಪು ತಾನೇ ಮಾಡ್ತದೆ ದೇವೇಗೌಡ ಸುಮ್ಮನೆ ದೇವೇಗೌಡ ಅಂತಾರೆ ಏನೂ ಇಲ್ಲ ಯೂಸ್ ಇಲ್ಲ ಸಾಹೇಬ್ರಿಗಿದ್ರೆ ಏನೋ ಸ್ವಲ್ಪ ಆಯ್ತದೆ ನೀರಾವರಿ ತಂದೆ ತಾನೇ ಮಾಡಬೇಕಾಯ್ತು ನೀರಾವರಿ ದೇವೇಗೌಡ ತಂದ್ರೆ ತಾನೇ ಮಾಡಬೇಕಾಯ್ತು ನೀನು ಅಲ್ವಾ ಭೂಮಿ ನಂದು ಆಗಿದ್ದಾರೆ ಯಾರು ಆಗಿನೂ ಮೇಯ್ನು ಭೂಮಿ ನಂದೇನೆ ಆಗಿನ ಯಾರು ಬಟ್ ಸೆಂಟ್ರಲಲ್ಲಿ ಬಿಜೆಪಿ ಇತ್ತು ಬಿಜೆಪಿ ಒಂದಿಷ್ಟು ಏನಾದ್ರು ಸ್ಕೀಮ್ಸ್ಗಳು ತರ್ಬೋದಿತ್ತು ಅವ್ರು ಬಿಜೆಪಿಲಿ ಇದ್ದಿದ್ರೆ ಆದರೆ ವಯ್ಯ ಇಲ್ಲಿ ಸಾಹೇಬರು ಇಲ್ಲಿ ಮುಖ್ಯಮಂತ್ರಿ ಆಗಿದಾಗೂ ಎಷ್ಟೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ಅಡಿಗೆ ಹೋಗಿಸ್ಬಿಟ್ಟಿದಾರಂತೆ ಆಗಿಲ್ಲ ಸೆಂಟ್ರಲಿಂದ ಏನೂ ಆಗಿಲ್ಲ ಅಂತ ಎಲ್ಲ ಅಡಿಗೆ ಹೋಗಿಸ್ಬಿಟ್ಟಿರೋದು ಇವಯ್ಯ ಬೆಳೆದ್ಬಿಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ರ ಅವರು ಕರಿಗೌಡ್ರು ಇವ್ರು ಕೆಂಚ್ಕೊಬಿಡ್ರು ಇವ್ರು ಬುದ್ಧಿ ಜಾಸ್ತಿ ಅವ್ರ ಬುದ್ಧಿ ಕಮ್ಮಿ ಯಾರಿಗೆ ನಮ್ಮ ಸಾಹೇಬ್ರಿಗೆ ಹಂಗಾಗಿ ಈ ಸತಿ ಸಲಹೆ ಕೊಡ್ತೀರ ಸರ್ ಸಿ ಪಿ ಯೋಗೇಶ್ವರ್ಗೆ ಕಾಂಗ್ರೆಸ್ ಅಲ್ಲೇ ಇರಿ ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಆ ಥರದ್ದು ಏನು ಸಲಹೆ ನೀವೆಲ್ಲೋದ್ರೂ ನಾವು ಜೊತೆ ಎಲ್ಲೋದ್ರೂ ನಾವು ಜೊತೆ ನಾಯಿಗೆ ಹೋದ್ರೂ ನಾವು ಜೊತೆ ಹೋಗ್ತಾ ಇರ್ತೀವಿ ಸಾರ್ ನಡೀರಿ ನಾವು ಬರ್ತೀವಿ ಅಂತ ಸತ್ಯವಾಗ್ಲೂ ನಾವು ಅಲ್ಲಿ ಇಲ್ಲಿ ಹೋಗ್ಬಿಡಿ ಅನ್ನೋದಿಲ್ಲ ನಾವು ಜೊತೆ ಹೋಗ್ತಾ ಇರ್ತೀವಿ ನಾವು ಸಾರ್ ನಡೀರಿ ನಾವು ಬರ್ತೀವಿ ಅಂತ ಸಾಹೇಬ್ರು ಗೆಲ್ತಾರೆ ಸಲೀನ ಉಳಿಸ್ಕೊತೀವಿ ಅವ್ರು ನಾವೀಗ ಹುಡುಗಿ ಹೋಗೋದು ಮಂಡ್ಯಕ್ಕೆ ಅವ್ರನ್ನ ಈಗ ಗೆಲ್ತಾನೆ ಹಾಸನಕ್ಕೆ ಹೋಯ್ತು ನಾನು ಹೇಳೋದು ಒಂದು ಮಾತು ಬೇಜಾರು ಮಾಡ್ಕೊಬಿಡಿ ಹಾಸನದಲ್ಲೂ ಗೆಲ್ಲು ನೀವು ಹಾಸನದಲ್ಲೂ ಗೆಲ್ರಿ ಅಪ್ಪ ಮಗ ಅಲ್ಲ ಸರ್ ಎಲ್ಲಿ ಬೇರೆ ಒಂದೇ ಅಲ್ಲ ಕುಮಾರಸ್ವಾಮಿ ನಿಂತ್ಕೊತೀರ ಅವ್ರು ಇದೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ನೀವು ದೇವೇಗೌಡ ವಂಶೂರೇ ತಾನೇ ನಿಮ್ಮ ಅಣ್ಣನ ಮಗ ಯಾವ ಪರಿಸ್ಥಿತಿ ಇಲ್ಲ ಅವನು ಮತ್ತೆ ಸಪೋರ್ಟ್ ಮಾಡಿರಿ ಅವನ್ನ ಕರ್ಕೊಬರ್ಗೆ ಯೋಚನೆ ಮಾಡಿರಿ ಆಮೇಲೆ ನಿಮ್ಮ ಮಗನ ಬಂದಿರಿ ರಾಜಕೀಯ ನಿಲ್ಲಿಸಿರಿ ಅಲ್ಲಿ ಅಣ್ಣನ ಮಗ ಸಾಯ್ತಾವ್ ಜೈಲಲ್ಲಿ ಬೇಲೆ ರೇ ನಿಮ್ಮ ಅಣ್ಣನ ಮಗ ಸಾಯ್ತಾವನೆ ಹೋಗಿ ನೀವು ಕರೆಕ್ಟಾಗಿ ನೀವು ದೇವೇಗೌಡರ ಮಕ್ಳು ಆಗಿದ್ರೆ ಹೋಗಿ ಅವ್ನು ಬಿಡಿಸ್ರಿ ಅವನ ಬಗ್ಗೆ ಮಾತಾಡ್ರಿ ಯಾವ್ರಿ ಇಲ್ಲಿ ಬಂದು ಮಗನ್ನ ಇಲ್ಲಿ ನಿಲ್ಲಿಸ್ತೀನಿ ನನ್ನ ಮಗನ ಕ್ಯಾಂಡಿಡೇಟ್ ಮಾಡ್ತೀನಿ ಇದು ತಪ್ಪಲ್ವಾ ಅಂದರೆ ರೇವಣ್ಣ ಬೇರೆ ಮಗ ಕುಮಾರಸ್ವಾಮಿ ಬೇರೆ ಮಗನಾ ಎಲ್ಲ ಒಂದೇ ತಾನೇ ಹೋಗಿ ಮತ್ತೆ ಅವ್ನ ಕಡೆ ಮಾತಾಡ್ರಿ ಆಮೇಲೆ ಬಂದು ಇಲ್ಲಿ ರಾಜಕೀಯ ನಿಂತ್ಕೊಳ್ಳಿ ನೀವು ಅವ್ನು ಪಾಪ ರೇವಣ್ಣನ ಮಗ ಸಾಯ್ತು ಅವನಲ್ಲಿ ಜೈಲಲ್ಲಿ ನೀನು ಬಂದು ಮಗನ ಗೆಲ್ಸ್ಬೇಕು ಅಂತೀರ ನಿನಗೆ ಏನಾರು ಸ್ವಲ್ಪ ಬುದ್ಧಿ ಕುಮಾರಸ್ವಾಮಿ ಏನೋ ಪಿತೂರಿ ಮಾಡಿದ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ ಆ ಥರದೊಂದು ಟಾಟ್ ಇತ್ತು ಅದು ಹೇಳೋಕ್ಕಾಗಲ್ಲ ಅದು ಭಗವಂತನ ಗೊತ್ತಷ್ಟೇ ನಾನು ಹೇಳೋದು ಇಷ್ಟೇ ನೀನು ಅಷ್ಟು ಸ್ವಾರ್ಥಿ ಇದ್ದರೆ ಹೋಗಪ್ಪ ನಿಮ್ಮ ಅಣ್ಣನ ಮಗನಿಗೆ ಸಪೋರ್ಟ್ ಮಾಡು ಆಮೇಲೆ ಬಂದು ನಿನ್ನ ಮಗನ ನಿಲ್ಲಿಸು ರಾಜಕೀಯ ನಿನಗೆ ಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ರಾಜಕೀಯ ನಿನಗೆ ಬೇಕಾಗಿಲ್ಲ ರಾಜಕೀಯ ಮಾಡು ಮಗನ್ ಬಿಡ್ತು ಅಣ್ಣನ ಮಗನ್ ಸಪೋರ್ಟ್ ಮಾಡ್ರಿ ಆಮೇಲೆ ಪ್ರಚಾರ ದಿನಗಳಲ್ಲಿ ಕುಮಾರಸ್ವಾಮಿ ಕಣ್ಣೀರ್ ಹಾಕ್ತಾರೆ ಚನ್ನಪಟ್ಟಣದ ಜನ ಕರಗ್ತಾರೆ ಫಾರ್ಮ್ ಕರಗ್ತಾರೆ ಕಣ್ಣಿರೋದು ಕರಗಬಹುದು ಅಂತ ಫಾರ್ಮ್ ಕಣ್ಣಿರೋದು ನೋಡಿ ಅದು ಫಾರ್ಮ್ ಕಣ್ಣಿರೋದು ಮೊನ್ನೆ ರಾತ್ರಿ ಆ ಕಣ್ಣೀರಿಗೆಲ್ಲ ಯಾರು ಬಗ್ಗಲ್ಲ ಬಿಡಿ ಹೆಣ್ಣು ಮಕ್ಕಳು ಬಗ್ಗಲ್ಲ ಹಂಗಾರೆ ಕರಗಲ್ಲ ಹಂಗಾರೆ ನಮ್ಮ ಡಾಕ್ಟರ್ ಸಾಹೇಬ್ರೆ ಗೆಲ್ಲೋದು ಪಾಮ್ ಕಣ್ಣೀರಿಗೆಲ್ಲ ಬಗ್ಗಲ್ಲ ಬಿಡಿ ಸರ್ ಎಲ್ಲಿದ್ದೀರಿ ನೀವು ಪಾಮ್ ಕಣ್ಣೀರಿಗೆಲ್ಲ ಬಗ್ಗಲ್ಲ ನಾವು ಅಲ್ವಾ ಕುಮಾರಸ್ವಾಮಿ ಎಷ್ಟು ಏಜು ಕುಮಾರಸ್ವಾಮಿ ಏಜ್ ಎಷ್ಟು ಇವ್ರಿಗೆಷ್ಟು ರಾಧಿಕಾ ಎಮ್ಮ ಇವ್ರಿಗೆ ಫಿಲಮ್ ರಾಧಿಕಾ ಅವ್ರ ಹೆಸರೇನು ರಾಧಿಕಾ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಏಜು ಇವ್ರಿಗೆ ಬೇಕಾ ಅಲ್ಲ ಎಲ್ಲ ತರ ಹೋದ್ರೆ ಎಲ್ಲೆಲ್ಲ ಲೈನ್ ಪಲ್ಲಿನ ಪದೇ ಏನಿದೆ ಅವ್ರು ಕೇಳ್ತಾ ಇರೋದು ಅಲ್ವಾ ಸರಿ ಬಿಡಿ ಓಕೆ ಅವ್ರ ಪರ್ಸನಲ್ ಏನೋ ಓಕೆ ನಾವು ಹೇಳೋದು ಇಷ್ಟೇ ಸಿಪಿಯೋಗೇಶ್ವರ್ ಖಂಡಿತ ಗೆಲ್ತಾರೆ ಸಾಹೇಬ್ರು ಗೆಲ್ತಾರೆ ನಿಮ್ಮ ಹೆಸರು ಹೇಳಿ ಸರ್ ರಮೇಶ್ ಅಂತ ಇದೇ ಊರು ಎಲೆಗಿರಿ ನಾವು ಕಾಪಟ ಕ್ರೇಜ್ ಇದೆ ನಿಮಗೆ ಗೊತ್ತಿರಬಹುದು ಯಾರು ಗೆಲ್ತಾರೆ ಅಂತ ಜನರು ಕೂಡ ನಿರೀಕ್ಷೆ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ನೀವೇನು ಹೇಳ್ತೀರಾ 100% ಏನೋ ಕ್ಲಾರಿಟಿ ಕೊಡ್ತೀರಾ ಇಂಥವ್ರು ಗೆಲ್ತಾರೆ ಅಂತ ಸರ್ ಹೇಳ್ಬೋದಾ ಗೆಲ್ತಾರೆ ಅಂತ ರಾಜಕೀಯಕ್ಕೆ ಬರೀ ನಿಮ್ಮವರೇ ಬೆಳ್ಕೊಂಡ್ರೆ ಬರೀ ರಾಜಕೀಯದೇ ಮಾತಾಡ್ತಿರಲ್ಲ ದೇಶಕ್ಕಾಗಿ ಪ್ರಜೆನ ಕೇಳಿ ನಿಮ್ಮ ಮಕ್ಕಳನ್ನ ಯಾರೊಬ್ರನ್ನ ಕಳಿಸಿ ನಮ್ಮ ಅಲ್ಲ ಆ್ಯಕ್ಚುಲಿ ನಮ್ಮದು ಈಗ ಓಟ್ ಹಾಕೋದು ಕೆಲಸ ಮಾಡೋರು ರಾಜಕಾರಣಿಗಳು ಅವ್ರನ್ನ ಒಬ್ಬ ಒಳ್ಳೆ ವ್ಯಕ್ತಿನ ನಿಲ್ಲಿಸಿ ಗೆಲ್ಸ್ಬೇಕಾದ್ರೆ ನಮ್ಮ ಹಕ್ಕು ಈಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಇಬ್ಬರು ನಿತ್ಯ ವ್ಯಕ್ತಿಗಳು ಯಾರು ಕೆಲಸ ಮಾಡ್ಬೋದು ಅಂತ ನೀವು ಗೆಲ್ಲಿಸ್ತೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಸಿಪಿಯೋಗೇಶ್ವರ್ ಕೆಲಸ ಮಾಡ್ತಾರೆ ಸರ್ ಈಗ ಆಲ್ರೆಡಿ 224 ಜನದಲ್ಲಿ ಯಾರೂ ಮಾಡಿರಲ್ಲ ಈ ಕೆಲಸ ತಂದಿ ಕೆರೆಗೆ ನೀರು ತುಂಬಿಸಿದವರು ಸಿಪಿಯೋಗೇಶ್ವರ್ ಅವರು ಅದು ಯಾವಾಗ ದೇವೇಗೌಡರು ಟೈಮಲ್ಲಿ ಆಗಿದ್ದು ಸದಾನಂದ ಗೌಡರು ಸೈನ್ ಹಾಕಿದ್ದು ಅಂತ ಭಾಳ ಜನ ಒಂದಿಷ್ಟು ಆರೋಪ ಎಲ್ಲ ಇರ್ತಾರೆ ಸರ್ ಈಗ ದೇವೇಗೌಡರು ಸದಾನಂದ ಗೌಡರು ಇಂದಾನೆ ಸಾಕ್ಷಿ ಅವರೇ ಪಾಪ ಅವರಿಂದನೇ ಆಯಿತು ಸದಾನಂದ ಗೌಡರು ಏನು ಇದರಲ್ಲಿ ಸದಾನಂದ ಗೌಡ್ರಿಗೆ ಏನೋ ಬೆಳೀತಾ ಇಲ್ವಲ್ಲ ಬೆಳೀತಾ ಇರೋ ನಮ್ಮ ಚನ್ನಪಟ್ಟಣ ತಾಲೂಕು ಜನ ತಾನೆ ಅದನ್ನ ಹೆಚ್ಚಬೇಕು ನಾ ಬೇರೆಯವರು ಹೇಳ್ತಾರೆ ದೇವೇಗೌಡರು ಸದಾನಂದ ಗೌಡರು ಒಳ್ಳೆ ದೇವೇಗೌಡರು ಸದಾ ದೇವ್ರ ಮಗನ ಕೇಸ್ ಇತ್ತು ತಗೊಬಂದು ಅಲ್ಲಂಟು ಹಾಕಿದ್ರು ಪಾಪ ನಮ್ಮ ಮುಲ್ವಾಡಿ ದೇವರಾಜ್ ಜಡ್ಜ್ ಹೆಸರೇ ಹೇಳಲ್ರು ಸದಾನಂದ ಗೌಡ್ರು ಹೇಳ್ತಾರೆ ಯೋಗೇಶ್ವರ ಹೆಸರು ಹೇಳ್ತಾರೆ ಹುಲ್ವಾಡಿ ಪಾಪ ಜಡ್ಜ್ ಹೆಸರೇ ಕೇಳಲ್ರು ಕುಮಾರಸ್ವಾಮಿ ಕೆಲಸ ಮಾಡಿಲ್ಲ ಎಲ್ಲಿ ಮಾಡಿದೆ ಸರ್ ರಾಮನಗರಕ್ಕೆ CM ಆದಾಗ ಮಾಡಿದ್ರಲ್ಲ ಸರ್ ಅಷ್ಟು ಕೆಲಸ ಮಾಡಿದ್ದಾರೆ ಸರ್ ಫಸ್ಟ್ CM ಆದಾಗ ರಾಮನಗರಕ್ಕೆ ಕಣ್ಣು ಮುಚ್ಕೋ ಗಾಡಿ ಓಡಿಸ್ಬೋದಾಗಿತ್ತು ಪಾಪ ಕಣ್ಣು ಕಾಣದೇ ಇರೋ ನಡ್ಕೊ ಹೋಗ್ಬೋದಾಗಿತ್ತು ನಮ್ಮ ಚನ್ನಪಟ್ಟಣಕ್ಕೂ CM ಆಗಿದ್ರಲ್ಲ ನೀವು ಎಲ್ಲಿ ರೋಡ್ ಸರಿ ಮಾಡಿಸಿದ್ದೀರಿ ಯೋಗೇಶ್ವರು ಭಾಳ ಸರಿ ಇಲ್ಲಿ ಶಾಸಕರಾಗಿದ್ದಾರೆ ಪಾಪ ಏನೋ ಈಗಿನ ಯುವಕ ಸ್ವಲ್ಪ ಭಾಳಷ್ಟು ಒಳ್ಳೆ ಕೆಲಸ ಮಾಡೋ ಉತ್ಸಾಹ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಬೇಕು ಅಂತ ಭಾಳ ಜನ ಅನುಕಂಪ ತೋರಿಸ್ತಾರೆ ಸರ್ ಅನುಕಂಪ ಅವರು 2 ಸತ ಬೇರೆ ಕಡೆ ಸೋತ್ ಬಂದವರು ಅವ್ರು ಪಾಪ ಚನ್ನಪಟ್ಟಣ ತಾಲೂಕೆಲ್ಲ 2 ಸತ ಸೋತವ್ರಲ್ಲ ಸರ್ ಯೋಗೇಶ್ವರ್ ಅವರು ಮನೆ ಮಗನ ಗೆಲ್ಸ್ತೀರ ಹಂಗಾರೆ ಇನ್ಯಾರು ಗೆಲ್ಸುವ ಸರ್ ಹೊರಗಿನವ್ರು ಬೇಡ ಅಂತ ಯಾಕೆ ಸರ್ ಹೊರಗಿನವ್ರು ಯಾಕೆ ನಮ್ಮ ಚನ್ನಪಟ್ಟಣ ತಾಲೂಕು ಬಾಡಿಗೆ ಮಾತ್ರ ತಾನೇ ಹೊಡಿಬೇಕು ತಾನು ಬೆಂಗಳೂರಲ್ಲಿ ಬಾಡಿಗೆ ಹೊಡಿಕಾಗತ್ತೆ ಬೆಂಗಳೂರಲ್ಲಿ ಬಾಡಿಗೆ ಹೊಡಿತೀನಿ ಅಂದ್ರೆ ಹಿಡ್ಕೋತಾರೆ ಪೊಲೀಸ್ನವರು ಇಲ್ಲಿ ಬಾಡಿಗೆ ಯಾರು ಮಾತಾಡಲ್ರು ಬಿಡಪ್ಪ ನಮ್ಮೂರವನು ಹೋಗೋ ಕಳ್ಸೋದಾಗಿವಲ್ಲ ಅಂತಾರಲ್ಲ ಹಂಗೆ ಚನ್ನಪಟ್ಟಣ ತಾಲೂಕು ಮಗ ಅವನು ಒಳ್ಳೆ ಕಾಂಗ್ರೆಸ್ ಅಲ್ಲಿ ಇದ್ರು ಮೊದಲು ಬಿಜೆಪಿಲಿ ಹೋದ್ರು ಮತ್ತೆ ಬೇರೆ ಪಕ್ಷದಿಂದ ಮತ್ತೆ ಸ್ವಂತಿಗೆ ಸ್ವಂತ ಮನೆಗೆ ಬಂದಿದ್ದಾರೆ ಈಗ ಮನೆ ಬಿಟ್ಟು ಮನೆಗೆ ಹೋಗ್ತಾರೆ ಬೇಜಾರಲ್ವ ನಿಮಗೆ ಸರ್ ಅವಾಗ ಮನೆ ಕಟ್ಟಿದ್ರು ಪಾಪ ಏನು ಲಾಸ್ ಆಗಿದ್ದು ಮಾರ್ಬಿಟ್ರು ಈಗ ಸ್ವಂತ ಮನೆ ಕಟ್ಕೊಂಡವ್ರ ತಿರ್ಗಾ ಬುಡಿ ಮನೇಲೇ ಇರಲಿ ಬಾಡಿಗೆ ಮನೇಲಿ ಎಷ್ಟು ದಿವಸ ಇರ್ತೀರಿ ಸಪೋರ್ಟ್ ಮಾಡ್ತೀರಿ ಒಟ್ಟಿನಲ್ಲಿ ಮಾಡುವ ಸರ್ ಮಾಡ್ದಾಗ ಹೇಳೋಕದ ಸರ್ ನಮ್ಮೂರವ್ರು ನಾವು ನೆಚ್ಚದ್ಬಿಟ್ಬಿಟ್ಟು ನಿಮ್ಮನ್ನ ನೆಚ್ಚಕ್ಕಾಗತ್ತೆ ನಾವು ಹಾಂ ಬಟ್ ಒಳ್ಳೆ ಕೆಲಸಗಳು ಮಾಡಿದಾರೆ ಯೋಗೇಶ್ವರ್ ಮಾಡೋರೆ ಸರ್ ಆಗೋಷ್ಟು ಒಳ್ಳೆ ಕೆಲಸ ಮಾಡೋರೆ ಇಲ್ಲೇ ಇರೋದೆಲ್ಲ ಸುಳ್ಳು ಹೇಳಬಾರ್ದು ಹಾಂ ಅವ್ರಿವ್ರನ್ನ ತಂದು ಅಂಟ ಹಾಕೋದು ಹೊರಗಿನವ್ರು ಬಂದಿಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ನೀವು ಬೆಳೆಸಲ್ಲ ಸರ್ ನೀವೇ TV ಚಾನಲ್ ಪಾಪ ನೀವು ಅಷ್ಟು ವರ್ಷದ ಇದ್ದೀರಿ ನಮಗಿಂತ ನಾವು ಹುಡುಕ್ ಮುಂಚೆಯಿಂದ ನಿಮ್ಮ ಚಾನಲ್ಗಳವೆ ಹಾಂ ರಾಮನಗರದಲ್ಲಿ CM ಆಗಿದ್ರಲ್ಲ ಸರ್ ಅವಾಗ ಹೆಂಗಿತ್ತು ಸರ್ ರೋಡು ರಾಮನಗರದಲ್ಲಿ CM ಆಗಿದೆ ಚನ್ನಪಟ್ಟಣದಲ್ಲಿ CM ಆಗಿದ್ರಲ್ಲ ಚನ್ನಪಟ್ಟಣ ರೋಡೇ ಚೆನ್ನಾಗಿಲ್ವಲ್ಲ ಎಲ್ಲಿ ರೋಡ್ ರೆಡಿ ಮಾಡಿದ್ದೀರಿ ಮಾತೆದ್ರು ಕೊಡ್ತೀರಿ ಯಾರೇ ಪಕ್ಷ ಬಂದ್ರು ಮೋರಿ ಭಾಗ್ಯ ಕೊಡ್ತೀರಿ ಮೋರಿ ಭಾಗ್ಯ ಅಂತ ಕೊಡ್ತೀರಿ ಹೇಳಿ ಅವ್ರಿಗೊಂದಷ್ಟು ಇವ್ರಿಗೊಂದಷ್ಟು ಅದಕ್ಕೆ ರೋಡ್ ಕೊಡಿ ಹೋಗಿ ನಗರಸಭೆ ಹತ್ರ ಹೋಗಿ ನೋಡಕ್ಕೆ ಗುಂಡಿನ ನೀವೇ ತಾನೇ MLA ಆಗಿರೋದು ಕಾಣ್ಲಿಲ್ವೇ ಹೇಳಿ ನಿಮ್ಮ ಅಧಿಕಾರಿಗಳಿಗೆ ನಗರಸಭೆಯಲ್ಲಿರೋ ಅಧಿಕಾರಿಗಳಿಗೆ ಏನ್ರೇ ನಿಮ್ಮ ಮನೆ ಮುಂಚೆನೇ ಗುಂಡಿ ಆಗದೆ ಕಾಣ್ತಾ ಇಲ್ವೇನ್ರಿ ಅಂತ ಕೇಳಿ ಅದಾನೇ ಮುಖ್ಯ ಅದೇ ಹೇಳಬೇಕು ಸರ್ ತುಂಬ ಚೆನ್ನಾಗಿ ಮಾತಾಡ್ರಿ ಏನು ಹೆಸರು ನಿಮ್ದು ಯಜಮಾನ್ರೆ ಸತೀಶ್ ಅಂತ ಸರ್ ಸತೀಶ್ ಆಟೋ ಡ್ರೈವರ್ ಸರ್ ಕ್ಷೇತ್ರದವರು ಯಾರಿಗೆ ಓಟ್ ಹಾಕ್ತೀರಿ ಯಾರು ಗೆಲ್ಬೋದು ಪ್ರಜ್ಞಾವಂತರಿದ್ದೀರಿ ಹೇಳಿ ಇಲ್ಲಿ ನೋಡಿ ಕ್ಯಾಮ್ರಾಗ ನೋಡಿ ಎಲ್ಲಿಯವ್ರು ನೀವು ಚನ್ನಪಟ್ಟಣ ಕ್ಷೇತ್ರ ತಾನೆ ಇಲ್ಲಿ ಬಂದಿರೋದು ನೀವು ಮೇಡಮ್ ನಾವು ರಾಮನಗರ ಸರ್ ರಾಮನಗರ ಇಲ್ಲಿ ಓಟ್ ಇದೆಯಾ ನಿಮ್ಮದು ಇಲ್ಲ ಸರ್ ನಿಮ್ಮದು ಅಲ್ಲೇ ಓಟಿರೋದು ಯೋಗೇಶ್ವರ್ ಗೆಲ್ತಾರಾ 100% ಒಂದು 85% ಗೆಲ್ಬೋದು ಅನ್ಸುತ್ತೆ ಏನಕ್ಕೆ ಯಾಕೆ ಅಂದರೆ ಅವ್ರು 10 ವರ್ಷದಿಂದನೂ ಕೂಡ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ರೀತಿ ರೋಡ್ ಆಗಿರಬಹುದು ಕಾಲೇಜ್ ಸ್ಕೂಲ್ಸ್ ಗಳಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಗೆಲ್ತಾರೆ ಕುಮಾರಸ್ವಾಮಿ ಬಗ್ಗೆ ಏನಾದರೂ ಬೇಸರ ಇದೆಯಾ ಮೇಡಂ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತ ಬೇಸರ ಇದೆ ಅವರು ರಾಮನಗರ ಬಿಟ್ಬಿಟ್ಟು ಚನ್ನಪಟ್ಟಣ ಬಂದಿದ್ದಾರೆ ಚನ್ನಪಟ್ಟಣನೂ ಬಿಟ್ಟು ಮಂಡ್ಯ ಹೋಗಿದ್ದಾರೆ ಆ ತರ ಪಕ್ಷ ಬಹಿರ್ಲಿ ಬಟ್ ಡಿಸ್ಟ್ರಿಕ್ಟ್ ಚೇಂಜ್ ಮಾಡ್ತಾ ಹೋಗಬಾರದು इद्रे एल्लरिगू कूड इक्वालिटी आगि माडबेकु अन्नोदु अभिप्राय अष्टे थैंक यू मैम थैंक यू